ಎಷ್ಟು ಮಜಾ ಇದೆ ಅಲ್ವಾ ಗಾಳಿಲಿ ಎಂತೆಂಥ ಸೌಂಡ್ಗಳು. ಸೌಂಡ್ನ ನೋಡೋಕ್ಕಾಗಲ್ಲ, ಗಾಳಿನೂ ನೋಡೋಕ್ಕಾಗಲ್ಲ, ಆದರೆ ಕೇಳ್ಬೋದಪ್ಪ. ಯಾರಪ್ಪ ಈ ಸೌಂಡ್ಗಳನ್ನು ಗಾಳಿ ಇಟ್ಟವರು? ನನಗೆ ಸೌಂಡ್ಗಳಂದರೆ ತುಂಬ ತುಂಬ ಇಷ್ಟ. ನೀವು ಬೇಕಾದರೆ ಟ್ರೈ ಮಾಡಿ. ಎಲ್ಲಾರ್ಗೂ ಒಂದು ಸೌಂಡ್ ಇದೆ, ಹಾಗೆ ನಮ್ಮ ಅಜ್ಜಿಗೂ ಒಂದು ಸೌಂಡ್ ಇದೆ. ಸೌಂಡ್ ಡಸ್ಂಟ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್. ನಿಮ್ಮಪ್ಪ ಹಳೆಯದನ್ನ ಏನ್ ನೋಡ್ಲಿ ಗುದರಿಗೆ ಹಾಕಕ್ಕೆ ನೋಡ್ತಾನೆ, ಇದನ್ನ ನಿಮ್ಮ ತಾತನ ನೆನಪಿಗೆ ನಾನು ಇಟ್ಕೊಂಡಿದ್ದೀನಿ, ತಗೋ. ಅಯ್ಯೋ ಶುರು ಆಯ್ತಾ ನಿನ್ ಫ್ಲಾಶ್ ಬ್ಯಾಕ್? ಈ ಗಡಿಯಾರ ನಿಂತೋಗಿತ್ತಲ್ಲೋ, ಗಂಟೆ 8 ತೋರಿಸ್ತಾ ಇದೆ. ದಿನಕ್ಕೆ 2 ಸತಿ ಸರಿಯಾಗೇ ಟೈಮ್ ತೋರಿಸುತ್ತೆ. ಇದನ್ನ ನನಗ್ ಕೊಡೋ, ನಾ ಮಲ್ಕೊಳ್ಳೋ ಜಾಗದಲ್ಲಿ ಇಟ್ಕೋತೀನಿ. ಇಟ್ಕೋ ಅಪ್ಪ, ನಿನ್ನನ್ನು ಮತ್ತಿದನ್ನು ಎತ್ತಿ ಆಚೆಗಡೆ ಹಾಕ್ತಾರೆ. ನಿಮ್ಮ ಅಪ್ಪ ಹಳೇದನ್ನ ಕಂಡ್ರೆ ಆಚೆಗೆ ಸೋದೇ ಕೆಲ್ಸ. ಅಯ್ಯೋ ಅಜ್ಜಿ, ಇದು ನಮ್ಮಅಮ್ಮ ಗೀತಾ ರಂಗನಾಥ್ರ ಫ್ಯಾಕ್ಟರಿ ಸೈರನ್. ನಮ್ಮಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಈ ಕುಕ್ಕರ್ ಬಂದಾದ್ಮೇಲೆ ಅಡುಗೆ ರುಚಿನೇ ಕೆಟ್ಟೋಯ್ತಂತೆ. ಸುಮ್ನೆ ಇರಕ್ ಬರಲ್ವೇನ, ಸಿಕ್ಕಿದ್ದೆಲ್ಲ ಕುಡ್ತೀಯ, ಅದನ್ ಪಕ್ಕಕ್ಕಿಟ್ಟು ತಿಂಡಿ ತಿನ್ನು. ಅಯ್ಯೋ ಅಮ್ಮ, ತಿಂಡಿ ತಿನ್ನು, ಹಾಲ್ ಕುಡಿ, ಹಣ್ಣು ತಿನ್ನು, ತಟ್ಟೆಯಲ್ಲಿ ಏನು ಬಿಡ್ಬೇಡ, ಕೂಲಲ್ಲಿ ಕೆಟ್ಟ ಹುಡುಗರು ಸವಾಸ ಮಾಡ್ಬೇಡ, ನಿಮ್ಮಪ್ಪನ್ಗೆ ಕೋಪ ಬರುತ್ತೆ. ಪಾಠ ಚೆನ್ನಾಗಿ ಕೇಳಿಸ್ಕೋ, ಈ ಸರಿ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರಬಾರ್ದು, ಇದೇ ತಾನೇ ಮಾ ನಿಮ್ ಡೈಲಾಗು. ಇದನ್ ಬಿಟ್ಟು ಬೇರೆ ಏನಾದ್ರು ಹೇಳಮ್ಮ ಪ್ಲೀಸ್. ಬೇರೆ ಏನಪ್ಪ ಹೇಳಿ? ಬೇರೆ ಅಂದ್ರೆ ತಿಂಡಿ ತಿನ್ಬೇಡ, ಹಾಲ್ ಕುಡಿಬೇಡ, ಸ್ಕೂಲ್ಗೆ ಹೋಗ್ಬೇಡ. ಈ ಅಪ್ಪ ಏನೋದು ನಾನ್ಸೆನ್ಸ್. ಇವರು ನಮ್ಮಪ್ಪ ರಂಗನಾಥ್ ರಾವ್, ಬ್ಯಾಂಕ್ ಮ್ಯಾನೇಜರ್, ಗ್ರೇಟ್ ಡಿಕ್ಟೇಟರ್. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ನಾನ್ ಏನ್ ಹೇಳಿದ್ರು ಕೇಳೋದೇ ಇಲ್ವಲ್ಲ. ನಿನ್ ಮೇಲೆ ಕಂಪ್ಲೇಂಟ್ ಜಾಸ್ತಿ ಆಗ್ತಿದೆ, ನಿನ್ ಪ್ರೋಗ್ರೆಸ್ ಕಮ್ಮಿ ಆಗಿದೆ ಅಂತೆ. ಮೊದಲು ನಿನ್ನ ಫ್ರೆಂಡ್ಸ್ ನ ಚೇಂಜ್ ಮಾಡ್ಕೋ. ಹೀಗೆ ಇದ್ರೆ ಮಣ್ಣು ಮಣ್ಣು ತಿಂದು ಹೋಗ್ತೀಯ ಅಷ್ಟೇ. ನಿನ್ನ ಅಜ್ಜಿದು ಮುದ್ದು ಜಾಸ್ತಿ ಆಗಿದೆ ನಿನಗೆ. ಈ ಸೌಂಡ್ ಆದ್ರೂ ಕೇಳ್ಬೋದು, ಆದ್ರೆ ಇನ್ನೊಂದ್ ಸೌಂಡ್ ಇದೆ. ನಮ್ ಕ್ಲಾಸ್ ಟೀಚರ್ ಮಿಸ್ ರೋಸಿ, ಬಯಾಲಜಿ ಟೀಚರ್. I love animals. ಎಲ್ಲಾರು ಕಿವಿ ಸರಿ ಮಾಡ್ಕೊಳ್ಳಿ, ನಿಮ್ಗೊಂದು ಒಳ್ಳೆ ಸೌಂಡ್ ಕೇಳಿಸ್ತೀನಿ. ಯೋನೋ ನನ್ ಫ್ರೆಂಡ್ ವಾಸುದೇವ, ಮೆನಿ ಟೈಮ್ಸ್ ವಿ ಕಾಲ್ ಹಿಮ್ ಊಸುದೇವ. ವೆರಿ ನೈಸ್. ಊಸು ಅಲ್ಲ ವಾಸು. ಸರ್ ಒಂದ್ ನಿಮಿಷ. ಅಯ್ಯಯ್ಯೋ ನನ್ ಹೆಸರು ಹೇಳೋದೇ ಮರ್ತೋದ್ನಲ್ಲ. ನನ್ ಹೆಸರೇನಂದ್ರೆ ಮಾಧವ. ಮಾಧವ 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 ಮಾಧವ.
ಮಳೆ 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 ಏನ್ ಚಂದ, ಚಿತ್ತಪಟ್ಟ ಎಣಿಸೋಕೆ ಆನಂದ. ಮಳೆ 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 ಏನ್ ಚಂದ, ಹನಿ ಹನಿ ಹಂಚೋಕೆ ಆನಂದ. ಮೋಡಗಳ ಊರಿನಿಂದ ಓಡಿ ಬಂದ ಗೆಳೆಯರೇ, ನಿಮ್ಮ ಜೊತೆ ಕುಡಿಕೊಂಡು ಆಡುವ ಸೇ ಒಪ್ಪುವಿರೇ. ಓದುವಾಗ ಪಾಠವನ್ನ ಓದುತ್ತೀವಿ, ಪಾಠದಲ್ಲಿ ಆಟವನ್ನ ಆಡುತ್ತೀವಿ, ಶಾಲೆಗೆ ಒಳ್ಳೆ ಹೆಸರು ತಂದು ಕೊಡುತ್ತೀವಿ. ಎಷ್ಟೊಂದ್ ಮಳೆ, ಎಲ್ಲಿ ಸಿಕ್ಕಾಕೊಂಡಿದ್ದಾನೋ ಏನೋ, ಎಲ್ಲಿ ಅಲಿತಾ ಇದ್ದಾನೋ ಏನೋ ಅಂತ ಹೇಳೋ. ಸ್ಕೂಲ್ ಬಿಟ್ಟಾಗ್ಲೇ ಬಹಳ ಹೊತ್ತಾಯ್ತು. ನಿನ್ನ ಮಗ ಏನ್ ಮಾಡಿದಾನೆ ಗೊತ್ತಾ? 5 ಗಂಟೆಗೆ ಹೊಡೆಯೋ ಸ್ಕೂಲ್ ಬೆಲ್ನ 3 ಗಂಟೆಗೆ ಹೊಡೆದಿದ್ದಾನೆ. ಅದು ವೆರೈಟಿ ವೆರೈಟಿ ಆಗಿ ಹೊಡಿತಾನಂತೆ. ಮಳೆ ಮಳೆ ಏನು ಗೀತಾ, ಸ್ಕೂಲ್ನಲ್ಲಿ ಇವನ ತಲೆಹರಟೆ ಜಾಸ್ತಿ ಆಗ್ಬಿಟ್ಟಿದೆ. ಅವನ ಕ್ಲಾಸ್ ಟೀಚರ್ ಮಿಸ್ ರೋಸಿ ನನಗೆ ಫೋನ್ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ರೆ ನನಗೆ ಇರಿಟೇಷನ್ ಆಗುತ್ತೆ. ಬರೋಲೆ ಏನೋ, ಬೀದಿಲಿ ಬಿಸಾಕಿರೋ ಕಚಡಗಳನ್ನೆಲ್ಲ ತಗೊಂಡು ತಾಳ ತಾಳ ಹಾಕ್ತೀಯ ನೀನು? ನಿನ್ ತಾತನ್ ತರ ತಂಬೂರಿ ದಾಸೆ ಆಗ್ಬೇಕು ಅಂತಿದ್ಯಾ ನೀನು? ರಂಗನಾಥ, ನಿನ್ನಿಂದ ಇವನು ಎಷ್ಟೊಂದು ಹೆಚ್ಕೊಂಡಿರೋದು. ನೆಮ್ಮದಿ ಅನ್ನೋದೇ ಹಾಳಾಗೋಗಿದೆ ಈ ಮನೇಲಿ. ಗೀತಾ, ಆ ರೆಸಿಡೆನ್ಶಿಯಲ್ ಸ್ಕೂಲ್ ಅಪ್ಲಿಕೇಶನ್ ತಂದಿದ್ನಲ್ಲ ಅದನ್ನ ತಗೊಂಡ್ ಬಾ, ನಾಳೆನೆ ಕರ್ಕೊಂಡು ಹೋಗಿ ಇವನ್ನ ಆ ಬೋರ್ಡಿಂಗ್ ಸ್ಕೂಲ್ ಸೇರಿಸ್ಬಿಡ್ತೇನೆ. ಸಣ್ಣ ವಿಚಾರಕ್ಕೆಲ್ಲ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಇಂಥ ಮಕ್ಕಳ ಕಣ್ಣೆದುರಿಗೆ ಇರೋದಕ್ಕಿಂತ ಇಲ್ಲದೆ ಇರೋದೇ ಎಷ್ಟೋ ವಾಸಿ. ರಂಗನಾಥ, ಏನು ಅಂತ ಮಾತಾಡ್ತಾ ಇದ್ಯಾ? ಇರೋನೊಬ್ಬ ಮಗ ತಿಳಿತಾ? ನೀನು ಅವನ ಜೊತೆ ಸೇರ್ಕೊಂಡ್ ಬಿಟ್ಟ್ಯಾ? ಇನ್ನೊಂದ್ಸಲ ಅವನ ಪರವಾಗಿ ಏನಾದ್ರೂ ಮಾತಾಡಿದ್ರೆ ನಿನ್ನನ್ನು ವೃದ್ಧಾಶ್ರಮ ಕಳಿಸ್ಬಿಡ್ತೀನಿ. ಏನ್ರಿ, ಏನೇನು ಮಾತಾಡ್ತಿದ್ದೀರಲ್ಲ? ಹೌದು, ನಾನು ಹಾಗೆ ಮಾತಾಡೋದು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, yes. This year we are going to Mali Mali.
ಮಹದೇಶ್ವರ ಬೆಟ್ಟ. ಬಟ್ ನೋ ಗಾಡ್ ಸೀಯಿಂಗ್, ಓನ್ಲಿ ಬಾಟ್ನಿ ಸ್ಟಡಿ. ಮಿಸ್, ಐ ಕನ್ನಡ ಇಂಗ್ಲಿಷ್. ಮಿಸ್ಟರ್ ಚಲ್ವಯ್ಯ, ಐ ಸಿ ಯು ಇನ್ ದಿ ಆಫೀಸ್ ಲೇಟರ್ ಅಂಡ್ ನೌ ಲೀವ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎವ್ರಿ ಇಯರ್ ಹಾಗೆ ಈ ಇಯರ್ ಕೂಡ ನಾವೆಲ್ಲರೂ ಎಕ್ಸ್ಕರ್ಷನ್ಗೆ ಹೋಗ್ತಿದ್ದೀವಿ. ಎಲ್ಲರೂ ಬರಬೇಕು ಎಕ್ಸೆಪ್ಟ್ ಮಾಧವ್. ಮಾಧವ್, ನೀನು ನಿನ್ನ ಫಾದರ್ ಕೈಲಿ ನೀನು ಯಾವ್ದೇ ರೀತಿ ಮಿಸ್ಚೀಫ್ ಮಾಡೋಲ್ಲ ಅಂತ ಬರೆದು ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡ್ ಬರ್ಬೇಕು. ಈಸ್ ದಟ್ ಕ್ಲಿಯರ್? ಮಾಧವ, ನಿಮ್ಮ ಅಪ್ಪ ನಿಮ್ಗೆ ಪರ್ಮಿಷನ್ ಕೊಡ್ತಾರೇನೋ ಗೊತ್ತಿಲ್ಲ ಕಣೋ. ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ತಟ್ಟೆ ಲೋಟ ತಗೊಂಡ್ ಕೊಡ್ತಾನಷ್ಟೇ. ಸುಮ್ನಿರ, ನಂದೇ ನಂಗಾಗಿದ್ರೆ. ಎಲ್ಲೂ ಏ ಹೌದು, ಎಲ್ಲೋ ಎಲ್ಲೋ ಹೋದ್ನ ಅವನು? ಯಾರಿಗ್ ಗೊತ್ತು, ಏ ನಡಿಯೋ ವಾಸು, ಲೇಟ್ ಆದ್ರೆ ಮನೇಲಿ ಬೈತಾರೆ. ನಡಿಯಪ್ಪ ಹೋಗೋಣ. ಒತ್ತಾಯ್ತು ನಡೀಡ. ಮಹದೇಶ್ವರ ಬೆಟ್ಟ ವಸಿ ದೂರ ಇದ್ದುದಾ? ನಡೀತಾ ನಡೀತಾ ಹೋವಾ. ಎಲ್ಲಿಂದ ಬಂತು ಸುಂಟು? ನನ್ ಕಂದ ಏನ್ ಮಾಡ್ತಾ ಇದೆ ಅಜ್ಜಿ? ಇವತ್ತು ಸ್ಕೂಲಿಂದ ಬರೋವಾಗ ರಸ್ತೆಯಲ್ಲಿ ಚಣ್ ಚಣ್ ಅಂತ ಶಬ್ದ ಕೇಳ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗ್ಲೂ ಕಿವಿ ಮುಚ್ಕೊಂಡ್ರೆ ಕೇಳಿಸುತ್ತೆ ಅಜ್ಜಿ. ಹೌದಪ್ಪ, ಅದ್ಯಾವ ಶಬ್ದ? ಗೊತ್ತಿಲ್ಲ ಅಜ್ಜಿ, ಎಲ್ಲೋ ಕೇಳಿದೀನ್ ಅನ್ಸುತ್ತೆ. ತಟ್ಟೆ ಜಾಗಟೆ. ಗೊತ್ತಾಯ್ತಾ ಅಜ್ಜಿ? ಇಲ್ಲಪ್ಪ, ಗೊತ್ತಾಗ್ಲಿಲ್ಲ. ಅಯ್ಯೋ ಹೋಗಜ್ಜಿ. ತರ್ಲೆಗಳಿಬ್ರು ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಮ್ಮ. ತಗೋ, ಅಪ್ಪ ಸೈನ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಮ್ಮ. ನಾಳೆ ಟ್ರಿಪ್ಗೆ ತಗೊಂಡೋಗೋದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ? ಹಾಮ್ಮ, ಅಜ್ಜಿ ಮಾಡ್ಕೊಟ್ರು. ಅಮ್ಮ ಪ್ಲೀಸ್ ಮಾ, ನಾನು ಈ ಸತಿ ಟ್ರಿಪ್ಗೆ ಕ್ಯಾಮ್ರಾ ತಗೊಂಡು ಹೋಗ್ತೀನಮ್ಮ. ತಗೊಂಡ್ ಹೋಗು ಕಂದ. ಥ್ಯಾಂಕ್ ಯು ಅಮ್ಮ. ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ ಅದು. ಬೇಡ, ಬೇಡ. ನೀನ್ ಹೋಗ್ತಾ ಇರೋದು ಕಾಡ್ಗೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದು ಬಾಟ್ನಿ ಟ್ರಿಪ್. ಅಲ್ಲಿಂದಲೇ ನೇರವಾಗಿ ಅಜ್ಜಿ. ಏನು? ಲೈಟ್ ಆಫ್ ಮಾಡಿ ಮಲ್ಕೊಳ. ಅಯ್ಯೋ ಗುಡ್ ನೈಟ್. ಖುಷಿ. ಎಸ್ ಸರ್. ಮಿತಾ. ಪ್ರೆಸೆಂಟ್ ಸರ್. ಮಾಧವ್. ಎಸ್ ಸರ್. ಗಣೇಶ. ಪ್ರೆಸೆಂಟ್ ಸರ್. ರಾಜೀವ್. ಮಾಧವ್. ಮಾಧವ್. ಏನು? ಪ್ರೆಸೆಂಟ್ ಸರ್. ನಿನ್ನ ಟ್ರೈನ್ಸ್ ಅವನು ಹೇಳಿದ್ನು. ನನ್ನ ಟ್ರೈನ್ಸ್ ಅಂತ ಅವನು ಹೇಳಿದ್ನು. ಅಯ್ಯೋ, ಟೂರ್ಗೆ ಬಂದಾಗ್ಲಿಂದನೂ ಅವನು ಹೇಳ್ತಾ ಇದ್ದಾನೆ.
ಬೆಳಿಗ್ಗೆ ಮೆಡಿಕಲ್ ಪ್ಲಾಂಟ್ ಅಂತೆ, ಮಧ್ಯಾಹ್ನ ವೆಜಿಟೇಬಲ್ ಪ್ಲಾಂಟ್ ಅಂತೆ. ಆಗೋಯ್ತಪ್ಪ, ತಿಂದಿದ್ದೆಲ್ಲ ಖರ್ಗೆ ಹೋಯ್ತು. Stand properly. My dear students, this is our last destination of our today's excursion. Illi beautiful hill view de. Illellru navu sunset na nodabahudu. Shall we move? Yes, please. Everyone should stick together. You all should get into the bus immediately. Is it clear? Yeah. Oh my God! God! Oh! Chalo ya! What is this? Oh! Shit! ಒಳ್ಳೆ ಜೋಕ್ ಫಾಲ್ಸ್ ಹರಿತಾನೆ ಇರುತ್ತೆ, ಬೇಗ ಬಾರೋ. ಏ ಬಂದ್ರೋ, ಏನ ನಿಂಗತ್ಕೊಂಡು ಹೋಗ್ತಾ ಇದ್ದಾನೆ, ಬಾರೋ. ಅಯ್ಯೋ ಯಪ್ಪ, ಅಜ್ಜೂಡ ನಂಗೆಲ್ಲ ಬರೋಕ್ಕಾಗಲ್ಲ ಅಪ್ಪ. ಮತ್ತವನು ಬರ್ತಾನ, ಆಮೇಲೆ ಬಾ. ಮಾಧವ ಮೋಗ್ಲಿ ಬರ್ತಾ ಇಲ್ವೋ? ಅಯ್ಯೋ ಇಂದೊಳ್ಳೆ ಅರ್ಜೆಂಟು. ಮಾಧವ ಟೀಚರ್ ಬೈತಾರೋ? ಏ ಮಾಧವನ್ ಬಿಟ್ಟು ಹೋಗೋದೇನು? ಅವನು ಬರ್ತಾನ್ ಬಾರೋ. ಅಯ್ಯ ಬಾಗಿ ಬೇಡುವೆ ಪಾದವ ತಂದೆ ಗಿರಿಯಲ್ಲಿ ಮಹಾದೇವ ಲಿಂಗಾಬ. ಕೋಲು ಮಂಡೆ ಜಂಗುಮ ದೇವರು ಕೋರಣ್ಯಕ್ಕೆ ದಯ ಮಾಡುವೆ. ದಯ ಮಾಡೋರೆ ಕಂಚಿನ ಕಂಸಾಳೆ ಚಂದ ಹೌದು ಸ್ವಾಮಿ, ಪಂಚೈದು ಗೊಂಡೆ ಚಂದ ನಿಜ, ಗುಡ್ಡುಗಳ ಕೈವಾಲಿಗ ಚಂದ ಸ್ವಾಮಿ, ದೊಡ್ಡ ಮಲೆ ಒಳಗೆ ಕಂಚಿನ ಕಂಸಾಳೆ ತಕ್ಕೊಂಡು ಮಾದೇವ ಬಲ್ಲವರಿಬ್ಬರ ಕರ್ಕೊಂಡು ಒಬ್ಬರೇ ಹೊರಟರೋ ಮಾದೇವ ಹೆಬ್ಬುಲಿಯ ಬ್ಯಾಟೆಗೆ. ಮುಂದೆ ಮುಂದೆ ಮಹದೇಶ್ವರ ತಂದೆ ಬೆನ್ನ ಹಿಂದೆ ನಾಗರ ಶೆಡೆಯೋ. ಮುಂದಲ ಪೂಜೆ ಮಾಡುವ ಬನ್ನಿ ನಾಗಭೂಷಣಕ್ಕೆ. ಹೌದು ನಾಗಭೂಷಣವ ಹೊತ್ತವರೇ
ಸ್ವಾಮಿ ನಾಲ್ಕು ರಾಜ್ಯ ಮೆರೆದವರಂತೆ, ನಾಲ್ಕು ರಾಜ್ಯ ಮೆರೆದು ಮಹದೇಶ್ವರ ನಾಗುಮಲೆಯಲ್ಲಿ ನೆಲಗೊಂಡವರೇ. ಅರ್ಚನಾ, ಮಾಧವ್, ಗಣೇಶ, ಶ್ರೇಷ್ಠ, ಸತ್ಯ, ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿ ಮಲೆ, ಎಪ್ಪತ್ತೇಳು ಮಲೆ ಒಳಗೆ ತಪ್ಪದೆ ನಲಿದು ನಾಟ್ಯ ಮಾಡುವಂತಹ ಮುದ್ದು ಮಾದಪ್ಪನ ಪಾದಪ್ಪನ ಸಾರಿ ಇನ್ನುವ ಸೂಲಾದ ಎಲ್ಲಿ ಕೊಡಿಲಿ? ಯಾರ ಕುಸ್ ನೀನು? ಎಲ್ಲಿ ಕಣ್ಬಿಡು, 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 ಕಣ್ಬಿಡಯ್ಯ ಕುಸ. ಓ ಕುಸ, ಮೈಗೆಲ್ಲ ಗ್ವರ ಮೆತ್ಕಂಡದ. ನೀ ಅಡ್ರಿ, ಇವನ್ ಕರ್ಕೊಂಡೋಗಿ ಒಳ್ಳೆ ನೀರ್ ಮೇಸ್ಕೊಂಡ್ ಬಂದ್ರಡ. ಜ್ವಾಕೆ ಅಪ್ಪಯ್ಯ, ಈ ಗಂಡ್ಗ ಬಟ್ಕಳಿಲ್ಲ. ಯಾನದು ಅವು ಕೈ ಜಾರಿ ನೀರಲ್ಲಿ ಕೊಚ್ಕೊಂಡೋದು. ನಿಗಾ ಮಾಡಬಾರ್ದ? ಎಂತ ಕೆಲಸ ಮಾಡ್ಬಿಟ್ಟೆ? ಏ ಬ್ರಹ್ಮ, ಯಾನ ಓ ನಿನ್ ಬಟ್ಟೆ ಕೊಟ್ಟೆಯ? ಸರಿ ಬಿಡು, ನಿನ್ ಬೆಟ್ಟದ ಮ್ಯಾಗ ಹೊಸ ಬಟ್ಟೆ ಕೊಡಿಸ್ತೀನಿ. ಏ ಆ ಕೂಸ್ಕೊಂದಿಷ್ಟು ಗಂಜಿ ಕೊಟ್ಬಿಡ, ಬೆಚ್ಚಿಬಿಟ್ಟದ ವಸಿವತ್ ಮನೆ ಕಳ್ಳಿ. ನಾನೇ ನೀರು ಬಿಟ್ಬಿಡಿ. ನೋಡೋ, ಈಗ್ಲೇ ಹೇಳ್ತಾ ಇದೀನಿ, ಅಲ್ಲೇನ ಬಾಯಿಗೆ ಬಿಟ್ರೆ ನಾಲ್ಗೆ ಕಿತ್ ಬಿಡ್ತೀನಿ. ತೆಪ್ಪಗೆ ಸುಮ್ನೆ ನಿಂತಿರ್ಬೇಕು, ಅವ್ರ ಏನೇ ಕೇಳಿದ್ರು ಗೊತ್ತಾಯ್ತಾನೆ? ಮಿಸ್ ರೋಸಿ, ಬಸ್ ಹತ್ತದ ಮೇಲೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ನೋಡ್ಕೊಳ್ಳೋಷ್ಟು ಜವಾಬ್ದಾರಿನೂ ಇಲ್ವೇನ್ರಿ ನಿಮಗೆ? ನೋ ಸರ್, ನಾವ್ ಅಟೆಂಡೆನ್ಸ್ ಕರೆದಾಗ ಅವನು ಎಸ್ ಸರ್ ಅಂದ್ರೆ ನಾನು ಕೇಳಿಸ್ಕೊಂಡೆ. ಐ'ಮ್ ಟೆಲ್ಲಿಂಗ್ ದಿ ಟ್ರೂತ್ ಮೇಡಂ. ಮತ್ತೆ ಬಸ್ನಲ್ಲಿ ಇದ್ದವನ್ ಹೆಂಗ್ರಿ ಮಾಯ ಆಗ್ತಾನೆ? ಮೇಡಮ್, ಮಧ್ಯದಲ್ಲಿ ನೇಚರ್ ಕಾಲ್ಗೆ ಅಂತ ವೆಹಿಕಲ್ ನಿಲ್ಸಿದ್ವಿ,
ಆವಾಗೇನಾದ್ರೂ. ಏ ವಾಸು, ಬಸ್ಸಲ್ಲಿ ಅಟೆಂಡೆನ್ಸ್ ಹಾಕಿದಾಗ ಅವನಿದ್ದ ಅಲ್ವೇನೋ? ಹೌದು ಸರ್, ಎಸ್ಸರ್ ಅಂದಿದ್ದನ್ನ ನಾನು ಕೇಳಿಸ್ಕೊಂಡೆ. ಯಾವಾಗ್ಲೂ ನಿಮ್ ಜೊತೆ ಇರ್ತಿದ್ನಲ್ಲ, ನೆನ್ನೆ ನಿಮ್ ಜೊತೆ ಇರ್ಲಿಲ್ವೇನ್ರ? ಆದ್ರೆ ಏನಾಯ್ತು ಹೇಳ್ರು? ಸಿಕ್ಕದ್ನೇನಪ್ಪ, ಏನಾಯ್ತು? ಮೇಡಮ್, ಬಸ್ ಹೋಗಿ ಬಂದಿದ್ ರೂಟಲ್ಲೆಲ್ಲ ಹೋಗಿದ್ವಿ, ಅಲ್ಲೆಲ್ಲಾರನು ವಿಚಾರಿಸಿದ್ವಿ, ಮಗು ಎಲ್ಲೂ ಸಿಗ್ಲಿಲ್ಲ. ಮೇಡಮ್, ಎಲ್ಲೆಲ್ಲಿ ಹೋಗಿದ್ರಪ್ಪ? ಮಳವಳ್ಳಿ, ಚಾಮರಾಜನಗರ, MMLC ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದ್ವಿ ಸರ್. ಎಲ್ಲಾ ಕಡೆನೂ ಮೋಟರ್ ಬೈಕ್ ತಗೊಂಡೇ ಹೋಗಿದ್ರೇನು? ಹೌದು ಸರ್. ಮೇಡಮ್, ನಾನ್ ನಿನ್ ಕಾಯೋದಿಲ್ಲ. ಏನು ಆಗ್ದಿರಂಗ್ ನೋಡ್ಕೊಳ್ಳಪ್ಪ, ಪೊಲೀಸ್ ಕಂಪ್ಲೇಂಟ್ ಬರಂಗ್ ಮಾಡಪ್ಪ. ಇದೀ ಮನೇಲಿ ಇರ್ಕೂಡ್ದು, ನನ್ ಮಾತು ಕೇಳು. ನಿನ್ ಕಣ್ಣ ಕಾಣ್ದಾಗೆ ನಾನು ಅದನ್ನ ಬಚ್ಚಿಟ್ಕೋತೀನಿ ಕಣೋ. ಈ ಹಳೇದನ್ನೆಲ್ಲ ಕಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ನೋಡು ಮಗ, ನಿಮ್ ತಾತ ಈ ಕಂಸಾಳೆ ನುಡಿಸ್ತಿದ್ರು, ದೈವ ಇಚ್ಛೆ ಅವರು ಮನೆ ಬಿಟ್ಟು ಹೊರಟೋದ್ರು. ಎಲ್ಲೋದ್ರೋ ಏನಾದ್ರೋ ಒಂದೂ ಗೊತ್ತಿಲ್ಲ. ಅವ್ರ ನೆನಪಕ್ಕೋಸ್ಕರ ನಿಮ್ ತಂದೆ ಇದನ್ನ ಇಟ್ಟಿದ್ದಾರೆ ಕಣೋ. ಇದನ್ನ ಏನು ಮಾಡ್ಬೇಡ್ವ? ಸಾಕ್ ನಿಲ್ಸಮ್ಮ ನಿನ್ ಪುರಾಣನ. ಇದನ್ ನಮ್ಗೆ ಯಾರು ಉದ್ದಾರ ಆಗಿದ್ದಾರೆ? ಈಗ ಬೇಕಾಗಿರೋದು ಎಜುಕೇಶನ್ ಅಮ್ಮ, ಎಜುಕೇಶನ್. ನಮ್ಮ ಆಚಾರ ಅಲ್ಲ, ವಿಚಾರ ಅಲ್ಲ, ಯಾವುದೋ ಕಾಲದ ನೆನಪಿನ ಗಂಟನ್ನ ಇಟ್ಕೊಂಡು ನನ್ನ ಮನೆ ಧೂಳು ಮಾಡ್ತಾ ಇದೀಯಾ? ನೋಡಮ್ಮ, ಇದನ್ನ ಈಗ್ಲೇ ಮಿಸ್ ಹಾಕ್ಬಿಡ್ತೀನಿ. ಇದೀ ಮನೇಲಿ ಇರ್ಕೂಡ್ದು, ಹಳೆ ನೆನಪು ಯಾವುದು ನನಗ್ ಬೇಡ. ನೀರು ನೀವ್ ಯಾಕೆ ನಿಲ್ಸಿದ್ರು ಅಜ್ಜ ಹಾಕಿ ಮಾಡುಡ ಕುಡಿ ಕುಡಿ. ಸಾಕ? ಯಾರಪ್ಪ ನೀನು? ಯಾರಟ್ಟಿ ಮಗನಪ್ಪ ನೀನು? ಅಂದಿ ಯಾಕ? ಅವ್ವ ಅಪ್ಪ ಯಾರು ಇಲ್ವಾ ನಿಂಗ? ಅನಾಥನ? ಅಯ್ಯೋ ನನ್ ಶಿವನ, ಬೇಜಾರು ಮಾಡ್ಕೋಬೇಡ. ಈ ಭೂಮಿ ಮೇಲೆ ಹುಟ್ಟಿದವ್ರು ಯಾರು ಅನಾಥರಲ್ಲ. ಹುಟ್ಟಿಸಿದ್ದೆ ಅವರು ಹುಲ್ಮೇಸಲಕ್ಕನ. ಎಲ್ಲರೂ ಆ ನಮ್ಮ ಮಾದಪ್ಪನ ಕಾಯ್ತಾನ. ಯಾವೂರ ನಿಂದು? ನಾವೆಲ್ಲ ಮಾದಪ್ಪನ ಪರಿಸೆಯಲ್ಲಿ ಸೇವೆ ಮಾಡಕ್ ಬೆಟ್ಟಕ್ ಹೋಯ್ತಾ ಇದೀವಿ. ನಾವ್ ಹೋಗೋ ದಾರಿನಲ್ಲಿ ಮೂರಿದ್ರೆ ಏಳು ನಿನ್ನನ್ನು ಅಲ್ಲೇ ಬಿಟ್ಟು ಹೋಯ್ತೀವಿ. ಮಾತಾಡ್ಕು ಸ. ನಾನು ನಿಮ್ ಜೊತೆ ಬರ್ತೀನಿ. ಆಯ್ತು ಬಿಡು. ಆ ಗಿರಿಮಲೈನ್ ದರ್ಶನ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಕುಂತ್ಕಂಡ್ರ ಆ ನಮ್ಮಪ್ಪ ಯಾವ ರೂಪದಲ್ಲಾದ್ರೂ ಕರೆಸ್ಕೊಂಡೇ ಕರೆಸ್ಕೋತಾನ. ನಡ್ಕೊಂಡು ಹೋಗೋ ದಾರಿಗೆ ನೀನೇನ್ ಬಾರ್ವಾ? ಬಾ ನಮ್ ಜೊತೆ. ಬಂದುಡ, ಬನ್ನಿ ಬನ್ನಿ, ನಿಲ್ಸಿ ಹೋಗಾವ. ನಿಧಾನಕ್ ಬಂದ್ರುಡ, ಮುಳುಗಳವ ನೋಡ್ಕೊಂಡ್ ಬನ್ರಿ. ಏನಾಯ್ತುಡ ಕಂಸ ತಕ್ಕ ನೋವಾಯ್ತದ? ಕಂಸಣ್ಣ ಗಟ್ಟಿಗೆ ಇಡಬಾರ್ದು ಕೂಡ. ಆಯ್ತು ಆಯ್ತು, ಅಪ್ಪೇಂತ ಮಾತಾಡ್ಬೇಡ.
ಮಾದಪ್ಪನ್ ಬಾಯಲ್ಲಿ ಪದ ಕೇಳದೆ ಒಂದ್ ಮಜಾ ಕಂಡ್ರೂಡ. ಶಿವ ಅವ್ರ ಕಂಠದಾಗೆ ಸರಸ್ವತಿನೇ ಮಡಗ್ಬಿಟ್ಟವನೆ. ನಮ್ ಮಾದಜ್ಜ ಗದ್ದಲಿ ಕಾಲ್ ಮಡಗ್ದ ಅಂದ್ರ ಖಂಡ್ಗ ಬೆಳಿಬೋದಕವ. ಯಾನಕ್ಕೂ ಸರ್ ನಿನ್ ಹೆಸರು ಯಾವ್ರ? ಮಾದಪ್ಪ ಯಾದ ಈ ಕೂಸು? ನಮ್ ಹುಡುಗನ ನನ್ ಸಿಸು ಮಗ ಮುದ್ದು ಮಾದಪ್ಪನ್ ಪಾದಕ್ಕೊಂದ್ಸರಿ ಯುಗ. ಮುಂಗುಂಡಾದ ಮಹದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಹದೇಶ್ವರಗೆ ಶರಣು ಶರಣಯ್ಯ, ಮುಂಗುಂಡಾದ ಮಹದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಹದೇಶ್ವರಗೆ ಶರಣು ಶರಣಯ್ಯ. ಬೆಟ್ಟದ ಮಹಾದೇವ ಬರುವಾಗ ಹುಟ್ಟುಗಲ್ಲು ಗುಡು ಗುಟ್ಟಿದವೋ, ಕುಲಿಯ ಮ್ಯಾಲೆ ಮಹಾದೇವ ಬರುವ ಮಾಯಾ ನೋಡಯ್ಯ, ಮುಂಗೊಂಡಾದ ಮಹದೇಶ್ವರಗೆ ಶರಣು ಶರಣಯ್ಯ. ಬಲ್ವ ಗಜ್ಜೆ ಮಾಡಿದ್ರಿ ಅಜ್ಜ ಹಾಕೋ ರಭಸಕ್ಕ ಗದ್ದೆ ಎಲ್ಲ ಬೆಣ್ಣಂಗ್ ಅದವಾಗ್ಬಿಡ್ಬೇಕು. ಹಂಗೆ ಹಂಗೆ ಅಂದ್ವಾರವೆಂಬ ಕೊಳದಲ್ಲಿ ಮಿಂದೆದ್ದು ಚಂದಿರ ಜ್ಯೋತಿಯ ಬೆಳಕಲ್ಲಿ ಕೈ ಮುಗಿದು ಧೂಪ ದೀಪ ಹಾಕಿ ಕಾಣಿಕೆ ತಂದೀವಿ ಮಹಾದೇವ. ಅಂದ್ವಾರವೆಂಬ ಕೊಳದಲ್ಲಿ ಮಿಂದೆದ್ದು ಚಂದಿರ ಜ್ಯೋತಿಯ ಬೆಳಕಲ್ಲಿ ಕೈ ಮುಗಿದು ಧೂಪ ದೀಪ ಹಾಕಿ ಕಾಣಿಕೆ ತಂದೀವಿ ಮಹಾದೇವ. ಅಜ್ಞಾನ ಆಕಾರ ಸೂಯೆ ಅನ್ನುವ ಆರು ಪಾಪಗಳ ಮನ್ನಿಸಿ ಮನ್ಸಾರ ಮನ್ಸನ್ನ ಮಗುವಂಗೆ ಮಾಡಯ್ಯ ಮಹಾದೇವ. ಅಜ್ಞಾನ ಅಹಂಕಾರ ಅಸೂಯೆ ಅನ್ನುವ ಆರು ಪಾಪಗಳ ಮನ್ನಿಸಿ ಮನ್ಸಾನ ಮನ್ಸನ್ನ ಮಗುವಂಗೆ ಮಾಡಯ್ಯ ಮಹಾದೇವ. ಮುಂಗೊಂಡಾದ ಮಹದೇಶ್ವರ, ಮುಂಗೊಂಡಾದ ಮಹದೇಶ್ವರ, ಮುಂದಿನ ಜನ್ಮಕ್ಕೂ ನೀಡವನೇ ವರ. ಮುಂಗೊಂಡಾದ ಮಹದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಹದೇಶ್ವರಗೆ ಶರಣು ಶರಣಯ್ಯ, ಶರಣು ಶರಣಯ್ಯ, ಮಾಯಾಕಾರ ಮಹದೇಶ್ವರಗೆ ಶರಣು ಶರಣಯ್ಯ. ಗಂಡುಲಿ ಮ್ಯಾಲಿನ ಕದ್ದುಗೆಯೋ ಸ್ವಾಮಿ, ಹಿಂದುಲಿ ಮ್ಯಾಲಿನ ನಿದ್ದರೆಯೋ, ಎತ್ತಿದರೋ ದುಂಡು ಮಹಾದೇವ್ನ ಗಂಡು ಹುಲಿಯ ಮ್ಯಾಲೆ. ಮುಂಗುಂಡಾದ ಮಹದೇಶ್ವರಗೆ ಶರಣು ಶರಣಯ್ಯ, ಬಟ್ಟ ಒಕ್ಕಬೇಕು. ಎಂತ ಸಾಬೂನ್ ಅದ? ಬಿರ್ಬಿರ್ ನುಗ್ಗಿ. ನಂಗ್ ಗೊತ್ತು ನೀವ್ ಅಕ್ಕ. ಅದ್ ಯಾಕೂಡ ನಲ್ಲಿ ಹಿಡ್ದೈ ಬಿಟ್ಬಿಡು. ಮರದೇವ್ರು ಬಾ ಕೂತ್ಕ. ಇಲ್ ಬೇಡ ರಮ. ಅಕ್ಕಪ್ಪ ಮಾದಪ್ಪ ಕಾಪಾಡಪ್ಪ, ಚಂದ ಕಾಣ್ತಿದ್ದೆ. ಏನಾಯ್ತಪ್ಪ?
ಇವತ್ತು ಹುಟ್ಟಿರೋ ಸೂರ್ಯ ನಿನ್ನ ಮನಸ್ಸಿನ ಒಳಗ ಹೊಸ ಬೆಳಕನ್ನು ಕೊಡ್ಲಿ. ತಕ ಮಾದಪ್ಪ ನಿನ್ನನ್ನು ಕಾಪಾಡ್ತಾನೆ. ಚಿಕ್ಕಮಾದ, ಮಕ್ಕಳ ಗಮನ ಕೊಟ್ಟು ಕೇಳಿ, ಕಂಸಾಳೆ ಕೈಲಿ ಹಿಡಿದ ಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ನಿಮ್ಮ ಮನಸ್ಸನ್ನ ಈ ಗರಿ ಸೂತ್ರದ ಕಟ್ಟಿ ಗಟ್ಟಿಯಾಗಿ ಹಿಡ್ಕೋಬೇಕು. ಇದರಿಂದ ಹೊರಡೋ ನಾದ ಆ ಮಹದೇಶ್ವರನ ಧ್ಯಾನಿಸ್ತದ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು, ತಿಳ್ಕೊಳ್ಳಿ. ಆದ್ರೆ ಅದ್ರ ಜೊತೆಗೆ ನನ್ನ ಅಪ್ಪನ ಕರುಣೆ ಬೇಕು. ಅದನ್ನ ಗಳಿಸ್ಕೊಳಕ ಈ ಗರಿ ಬಟ್ಲು ಸಾಕು. ಇದನ್ನೇ ಇಟ್ಕೊಂಡು ನನ್ನಪ್ಪ ಮಹದೇಶ್ವರ ಊರೂರು ಸುತ್ತ ಇದ್ದಂತೆ. ತಿಳಿದ ಮರಿದೇವರು, ಬಾಯಿಲಿ ಒಂದು ಏಟ್ ಹಾಕು. ಗರಿ ಬಟ್ಲನ್ನ ಹಿಂಗ್ ಇಡ್ಕೋಬೇಕು, ಹಿಂಗ. ಈಗ ಒಂದು, ಎರಡು, ಮೂರು, ನಾಲ್ಕು. ತಿರ್ಗ ಮಾಡು. ಒಂದು, ಎರಡು, ಮೂರು, ನಾಲ್ಕು. ತಿರ್ಗ. ಒಂದು, ಎರಡು, ಮೂರು. ನೋಡ್ಡ ಚಿಕ್ಕಮಾದ, ಅಪ್ಪಯ್ಯ ಅವನಿಗೂ ಕಂಸಾಳೆ ಹೇಳ್ಕೊಟ್ರು. ಅಯ್ಯ, ಅದಕ್ಕೆ ಗರಿ ಬಟ್ಲಿಡಕ್ ಬರ್ಬೇಕಲ್ಲ ತಕ್ಕ. ಅಪ್ಪಯ್ಯ ಅವನಿಗೆ ಕಂಸಾಳೆ ಹೇಳ್ಕೊಟ್ರೆ ನನ್ ಹೊಟ್ಟೆ ಬಗ್ ಬಗ್ ನುರಿತದ್ ಕೂಡ. ಏ, ಅದ್ ಯಾಕ ಕೂಡ ಅಂಗಡಿಯೇ ನಾನಿಲ್ವಾ? ಕಂಸಾಳೆ ಹಿಡಿಯೋ ಅವನ್ ಕೈನ ಮುರಿದ್ರೆ ಅದ್ ಹೆಂಗ್ ಕಂಸಾಳೆ ಆಡಿನು? ಏನುಡ ಏನುಡ ಆಟ ಆಡ್ದೆ ಅದ್ರ ಜೊತೆ? ಆಟ ಆಡಿಯಾ? ದ್ಯಾವ್ರು ದ್ಯಾವ್ರಿದ್ ನಮ್ಗ. ಸರಿಯಾಗಿಡಿ ಸರಿಯಾಗಿಡಿ, ಕಣ್ಗೊತ್ಕೋ ಕಣ್ಗೊತ್ಕೋದ. ಹಾ, ಕಂಸಾಳೆ ಕಂಸಾಳೆ ಆಡು ಆಡು ಆಡು. ಎಲ್ಲದಿ ನಿಂತ್ಕೊಡ, ಇಡಿ ಆಡಪ್ಪ. ಕಂಸಾಳೆ ಆಡು ಕಂದ, ಕಂಸಾಳೆ ಆಡು, ಕಂಸಾಳೆ ಆಡ್ದ. ಮರದೇವ್ರು ಎಲ್ಲಿ? ಎಲ್ಲ ಏ ಬ್ರಹ್ಮ, ಮರಿದೇವ್ರು ಅಲ್ಲಿ ಕೂತ್ಕೊಂಡು ಅದು ಯಾನ್ ಮಾಡ್ತಿದ್ದಾರೆ? ಬಂದುಡ ಬನ್ ಬನ್. ಏನುಡ ಏನ್ ಮಾಡ್ತಿದ್ರ ಅಲ್ಲಿ? ತಗಳಿ ತಗಳಿ, ಕೂತ್ಕ. ಮಹಾದೇವ ಬಾ ಗಿರಿಯಲ್ಲಿ, ಮಹಾದೇವ ಲಿಂಗ ಬಾ ಅಂತರ ಗಂಗೆ ಕುಂತೂರು ಮಠ ಗಿರಿಯಲ್ಲಿ, ಮಹಾದೇವ ಲಿಂಗ ಬಾ ಅಂತರ ಗಂಗೆ ಕುಂತೂರು ಮಠ ಗಿರಿಯಲ್ಲಿ, ಮಹಾದೇವ ಲಿಂಗ ಬಾ ಬಾಗಿ ಬೇಡುವೆ ಪಾದವ ತಂದೆ ಗಿರಿಯಲ್ಲಿ, ಮಹಾದೇವ. ಒಂದು, ಎರಡು, ಮೂರು, ನಾಲ್ಕು. ಒಂದು, ಎರಡು, ಮೂರು, ನಾಲ್ಕು. ಹಂಗೆ
ಬಲವಾಗಜ್ಜೆ ಮಡಗಿ, ಬಲವಾಗಜ್ಜೆ ಮಡಗಿ, ಬ್ಯಾಟೆಗ್ ಹೋಗೋ ಕಾಡ ಐಕ್ಳಂಗ್ ಅಜ್ಜ ಮಡಗ್ಬೇಕು, ಹುಲಿ ಅಜ್ಜೆ ಆಗ್ದಂಗೆ. ಮರ್ದೇವು ಅಲ್ನೋಡು, ಅಲ್ನೋಡು ಆ ಗಿರಿಮಲ್ಲ ನೋಡು, ಅವನ್ ಹೆಂಗ್ ಮಾಡ್ತಾವ್ ನೋಡು, ಹಂಗೆ ಚೆನ್ನ ಕೂತು ಕಾಲ್ ಎತ್ತೆತ್ ಮಾಡಬೇಕು. ಸರಿನಾ? ಮಾಡ್ ಮಾಡು. ಏಮಂಟೆ ಗೂಡಿಸ್ಬೇಡ ಕನ್ನಡ, ಎದೆ ಮೈಸೂರ್ ಮಹಾರಾಜರಂಗೆ ಎದೆ ಅಗಲಿಸ್ಕೊಂಡ್ ನಿಂತು ಮಾಡ್ಬೇಕು. ಒಂದು, ಎರಡು, ಮೂರು, ನಾಲ್ಕು. ಏನಂಜ ಬಡ ಇಲ್ಲಿ ಏನಪ್ಪಯ್ಯ? ಇದಕ್ಕೆ ಲಗಾಡಿ ಹೊಡೀರ ಒಂದ್ಸತಿ. ಹಂಗೆ ಇನ್ನೊಂದ್ಸತಿ ಮಾಡಿ ತೋರ್ಸು. ಅಲ್ಲೇ ಬೋ ಚಂದಾಗ ಮಾಡ್ದೆ ಕೂಡ, ಬೋ ಚಂದಾಗ ಮಾಡ್ದೆ. ಈಗ ಅಲ್ಲಿ ಗಂಟ ಉಲ್ಲೇಖಾರ ಹಾರ್ಕೊಂಡು ಹೋದಂಗ ಹಾರ್ಕೊಂಡು ಹೋಗ್ಬೇಕು. ಹೇಗೆ ಕುಸೆ ಉಲ್ಲೇಖಾರಗಳು ಹೆಂಗಾರ್ತಾ ಇವೆ? ಚೆಂದಾಗೈತಾ? ನೀನ್ ಮಾತ್ರ ಖುಷಿ ಪಟ್ರೆ ಸಾಲದು ಮರಿದೇವರು, ಎಲ್ಲರೂ ಖುಷಿ ಪಡುವಾಗ ಅಜ್ಜ ಆಗ್ಬೇಕು. ಒಂದು, ಎರಡು, ಮೂರು, ನಾಲ್ಕು. ಅಜ್ಜ ಆಗ್ತಾ ಆಗ್ತಾ ಮನೆ ಕಟ್ಟೋದು ಅಂದ್ರೆ ಹಿಂಗೆ. ನೀನು ಅಜ್ಜ ಆಗ್ತೀಯಾ? ಬಾಬಾ ನಿಂತ. ಒಂದು, ಎರಡು, ಮೂರು, ನಾಲ್ಕು. ಒಂದು, ಎರಡು, ಮೂರು. ಹಂಗೆ ಮಾಡಿ ಮಾಡಿ. ಅಪ್ಪ ನಮ್ಮಪ್ಪ ಪ್ರತಿಯೊಂದು ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ ಎಲ್ಲದರಲ್ಲೂ ಲಾಲಿತ್ಯ ಮಡ್ಗವನೆ. ಅದನ್ ನೋಡ್ ನಾವು ಕಲಿಬೇಕು. ನಾವು ಪ್ರಕೃತಿಗೇನು ಕಲ್ಸಲ್ಲ, ಅದೇ ನಮ್ಗೆ ಎಲ್ಲ ಕಲ್ಸತ್ತೆ. ಹಾಡು ಕಲ್ಸತ್ತೆ, ಕುಣಿತ ಕಲ್ಸತ್ತೆ, ಬದುಕು ಕಲ್ಸತ್ತೆ. ಅಲ್ಲಲ್ಲ, ಅದೇನ ಮರಿದೇವ್ರು ಬಹು ಸರ್, ನೀನು ಚಂದಾಗ ಅಜ್ಜ ಆಗ್ತಿದ್ದೆ. ಮಾಡ್ ಮಾಡ್. ಚಿಕ್ಕಮದ ನಾವಸಿ ಗುಡಿ ತಾವಕ್ ಹೋಗ್ಬತ್ತೀನಿ, ನೋಡ್ಕೊಡ. ಮಕ್ಕಳ ಅಜ್ಜೆ ಘನವಾಗಿರ್ಬೇಕು, ಬಲವಾಗಿರ್ಬೇಕು. ಮಾಡಿ ಮಾಡಿ. ನಂಜೆ ಏನ ಉಳುವಾ? ಓಯ್ ಸರಿಯಾಗಿ ಮಾಡ್ರುಡ ಮಂಟೆ. ಸರಿಯಾಗಿ ಮಾಡುಡ. ಯಾನ್ ನೋಡ್ತಿದ್ದೆ, ಸರಿಯಾಗಿ ಮಾಡುಡ. ಓಯ್ ಬ್ರಹ್ಮ ಮಾಡಪ್ಪ, ಅಜ್ಜೆ ಮಡುಗು. ಒಂದು, ಎರಡು, ಮೂರು, ನಾಲ್ಕು. ಇತ್ತಾಗ ಏನ್ ನೋಡಿರಿ, ಅಜ್ಜೆ ಮಡುಗ್ರಿ. ಮಾಡಪ್ಪ ಮಾಡು. ಒಂದು, ಎರಡು, ಮೂರು, ನಾಲ್ಕು. ಒಂದು, ಎರಡು, ಮೂರು, ನಾಲ್ಕು. ಮರಿದೇವ್ರು ಮರಿದೇವ್ರು ಮಾಡಿ ಸ್ವಾಮಿ ಮಾಡಿ. ಮಾಡಪ್ಪ ಮಾಡು. ಅಯ್ಯೋ ಅಯ್ಯೋ ಉರಿ, ಅಯ್ಯೋ ಉರಿ, ಅಪ್ಪಯ್ಯೋ ಮರಿದೇವರು ಅದ್ಯಾಕೋ ಉರಿ ಉರಿ ಅಂತ ಅಳ್ತಿದ್ದ, ಅದ್ಯಾನಾಯ್ತಾ ಕಾಣಿ ನೋಡು. ರಾಮ ಅಪ್ಪಯ್ಯ ಆ ಎಣ್ಣೆ ಕೊಡು. ಆಯ್ತಪ್ಪ. ಯಾಕ ಮರಿದೇವ್ರು ಉರಿತದ? ಸರಿಯುತ್ತದೆ ಸರಿಯುತ್ತದೆ. ಹ
ಆ ಮಹಾದೇವ ಪರೀಕ್ಷೆ ಮಾಡೋ ಪರಿ ಒಂದ ಎರಡ. ಬ್ಯೂಟಿಫುಲ್ ಕೊಡು. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಮುಕುಂದ ಜೋ ಜೋ. ಅಮ್ಮ ಮಾದಪ್ಪ ಕಾಪಾಡಪ್ಪ. ಸ್ವಾಮಿ ನಮ್ಮಪ್ಪ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ದುಂಡು ಮಾದೇವನ ಕೊಂಡಾಡಿರೋ ತೆಂಕಾಲ ಬೀದಿಲಿ ಮೆರೆಯೋರು ಯಾರಯ್ಯ ಕೆಂಚು ಗುರುಗುಂಗೆ ಕಡಿವಾಣ ಹಾಕೊಂಡು ಮಾದೇವ ಸ್ವಾಮಿ ತೆಂಕಾಲ ಬೀದಿಲಿ ಮೆರೆದಾರೋ ಸೈ ಚಂಡಾಡಿರೋ ಚಂಡಿಡಾಡಿರೋ ನಮ್ಮ ದುಂಡು ಮಾದೇವನ ಕೊಂಡಾಡಿರೋ ಹಿಂದೂಲಿ ಹೊಡ್ಕೊಂಡು ಗಂಡೂಲಿ ಬಿಟ್ಟುಕೊಂಡು ದಂಡುದಾಳೆಲ್ಲ ಕುಡಿಕೊಂಡು ನನ್ನ ಏಳುಮಲೆಯ ಮಾದೇವ ಅವರೇಳುಮಲೆಯಲ್ಲಿ ನೆಲೆಗೊಂಡು ಸೈ ಚ
ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಸೈ ಸೈ ಕತ್ತಾಲ ಮನೆ ಗಂಜಿ ಕಟ್ಟಿದ ಹುಲಿಗಂಜಿ ಹುಲಿಗಂಜಿ ಹುಲಿಯ ಮರಿಗಂಜಿ ಮಾಯ್ಕಾರ ಮಾರೇವ ಸ್ವಾಮಿ ನಿಮ ಗಂಜಿ ಕೈಯ ಮುಗಿದೇವು ಸೈ ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಏಳು ಮಲೆಯಲ್ಲಿ ಏನಯ್ಯ ಕೆಂದೂಳು ನವಿಲಾಡಿ ನವಿಲ ಮರಿಗಾಡಿ ಮಾಯ್ಕಾರ ಮಹದೇವ ಸ್ವಾಮಿ ತಾವಾಗಿ ಕಿರಿಯ ಇಳಿದಾರು ಸೈ ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಕಾಣಿಸ್ತಾ ಇಲ್ಲ ಯಾರ್ ತಕೊಂಡ್ರ ಯಾನ ಯಾರ್ ತಗೊಂಡಿದ್ರು ಮರುವಾದ ಕೊಟ್ಬಿಡಿ ನಿಮ್ಗೆ ಹೇಳ್ತಾ ಇರೋದು ಇಲ್ಲ ಬಿಡಿ ಊರ್ನೋರ್ ದಣಕ ಈ ಕೂಸ್ ಹೋಗಿಲ್ಲ ಇಲ್ಲೇ ಯಾರಾದ್ರೂ ಐಕ್ಲ ನೋಡಿ ನೋಡ್ಕೊಳಕ ನನ್ ಚೀಲ್ದಲ್ಲಿ ಏನಾದ್ರು ಇದ್ದುದ ಅಂತ ಏನ್ ಮಾದಯ್ಯ ನಿನ್ ಶಿಶು ಮಕ್ಕಳಿಗೆ ಇದನ್ ಬೇರೆ ಕಲ್ಸಿದ್ದಯ್ಯಾ ಬಂದ್ಬಿಡ ನಮ್ ಮಾನ ಕಳ್ಯಾಕ್ ನೀನು ತಗೊಂಡಿಲ್ಲ ನಿನ್ ಮಾತು ಎಂಗಡ ನಂಬುದು ಹಂಗಾರ ಬೆಳ್ಳಿ ಬಟ್ಲ ಕಾಲಿತ್ತವ ಆರ್ಕೊಂಡ್ ಬಂದ್ ನಿನ್ ಚೀಲ ಸೇರ್ಕೊಳಕ್ಕ ತಗದ್ ಬಿಡ್ತೀನಿ ನೋಡು ಆ ಶಿಶು ಮಗಿನ ಮೇಲೆ ಯಾಕೆ ಕೈ ಮಾಡಿ ಅದ್ಯಾನ್ ಮಾವಯ್ಯ ನೀವು ಹೇಳ್ತಿರೋದು ಅವ್ವ ಸಂಕವ ಆ ಶಿಶು ಮಗಿಂದ ಏನು ತಪ್ಪಿಲ್ಲ ನಾನೇ ಕಣ್ಣಾರೆ ಕಂಡಿವನಿ ಆ ಬೆಳ್ಳಿ ಬಟ್ಲು ಈ ಜೋಳಿಗೆ ಸೇರ್ಕತ್ತಷ್ಟೆ ಮಗಳೆ ಆ ಬೆಳ್ಳಿ ಬಟ್ಲು ನನ್ನ ಅಪ್ಪ ಮಾದಪ್ಪಂಗ್ ಸೇರಿತ್ತು ಅದು ನಮ್ ಪಾಲಿಗೆ ಬಂದುದ ಮಾದಪ್ಪ ಬಯಸಿದ್ದು ಮಾದಪ್ಪಂಗೆ ಸೇರ್ಕೊಂಡ್ ಬಿಡ್ಬೇಕು ಹಾಕು ವಾಪಸ್ ಹಾಕು ಹಾಕವ ತಪ್ಪಾಯ್ತು ದ್ಯಾವ್ರ ಗುಡ್ರೆ ಚಮ್ಸ್ಬಿಡಿ ದ್ಯಾವ್ರು ಒಂದೊಂದ್ಸಲ ಇಂಥ ಪರೀಕ್ಷೆ ಮಾಡ್ತಿರ್ತಾನೆ ನಮಗೆ ತಾಳ್ಮೆ ಬೇಕಷ್ಟೇ ನೀಲಗೌಡ ಎಲ್ಲಾರನು ಪ್ರಸಾದ ಕರಿ ಆಯ್ತಪ್ಪಯ್ಯ ಯಾರು ಯಾನು ಅನ್ಕೋಬೇಡಿ ಬಾಯ್ತಪ್ಪ ಅಂದ್ಬಿಟ್ಟು ಎಲ್ಲರು ಪ್ರಸಾದ ತಗೊಂಡೋಗ್ರ ನೀವ್ಯಾಕ್ ನಿಲ್ಸ್ಬಿಟ್ರಿ ಮುಂದುವರ್ಸಿ ಮಾದಪ್ಪನ ಶಾವೆ ನಡಿಲಿ ಮಾದೈನ ಗಿರಿ ಚಂದ ಸರದಾ ಮಲ್ಲಿಗೆ ಚಂದ ಕರೆದೆಮ್ಮೆ ಹಾಲು ನೊರೆ ಚಂದ ಏಳು ಮಲೆಯ ಮಹದೇವ ಕಂಡೋ ರೈಕಣ್ಣ ಬಾವಿಗೆ ನೋಡಿ ಆಳ ನೋಡದ ಮಾದಪ್ಪನ ಪರದಲ್ಲಿ ಆಟ ಆಡಿಯುಡ ಕೋತಿ ತಾನ್ ತಿಂದು ಆಡನ್ ಮೂತಿ ಮೆತ್ತಿದಂಗೆ ಆ ಮಾಡಿದ ಪಾಪ ತನ್ ಕಾಲ್ಗೆ ಸುತ್ಕತ್ತದ ತಿಳ್ಕ ಅಪ್ಪನ ಗಿರಿಯಲ್ಲಿ ಹಿಪ್ಪೆಯ ಮರ ಹುಟ್ಟಿ ಎಪ್ಪತ್ತುಗೇಳು ಕವಲೊಡೆದು ಏಳು ಮಲೆಯ ಮಹದೇವ ಸ್ವಾಮಿ ಧೂಪ ಮರೋ ನಿನ್ನ ಒಳ ಮನಸ್ಸಿನ ಕೊಳದಲ್ಲಿ ಕೊಳೆ ಇಲ್ಲ ಕೂಡ ತಿಳಿ ಮನಸ್ಸಿನ ಕೊಳ ನಿಂದು ಅದರಲ್ಲೇ ನಮ್ಮಪ್ಪನ ದರ್ಶನ ಕಾಣ್ತದೆ ಒಳ್ಳೇದಾಗಿ ಹೋಗ್ಬಾ ನನ್ನ ಖುಷಿ
ನಮ್ಮ ದುಂಡು ಮಾದೇವನ ಕೊಂಡಾಡಿರೋ ನಮ್ಮ ದುಂಡು ಮಾದೇವನ ಕೊಂಡಾಡಿರೋ ನೋಡಿ, ಯೂನಿಫಾರ್ಮ್ ಸಿಕ್ಕಿರೋದ್ರಿಂದ ನಿಮ್ಮ ಮಗನಿಗೆ ಪ್ರಾಣಾಪಾಯ ಆಗಿಲ್ಲ. ಸೋ ಸಿಂಪಲ್. ಪ್ರಾಣಾಪಾಯ ಆಗಿದ್ದಿದ್ರೆ ಬಟ್ಟೆಗಳು ಬಾಡಿಲೇ ಇರ್ತಾ ಇದ್ವು. ಸೊ ನಿಮ್ಮ ಮಗ ಜೀವಂತ ಇದ್ದಾನೆ. ಸೋ ಸಿಂಪಲ್. ನನಗೂ ಹಾಗೆ ಅನ್ಸುತ್ತೆ ಸರ್. ಯಸ್, ನಿಮಗೂ ಹಾಗೆ ಅನ್ಸುತ್ತೆ, ನನಗೂ ಹಾಗೆ ಅನ್ಸುತ್ತೆ. ಸೋ ಸಿಂಪಲ್. ನಿಮ್ ಹುಡ್ಗ ಯಾವ್ದೋ ಸನ್ಯಾಸಿಗೋ ಗೋಸಾಯಿಗೋ ಸಿಕ್ಕಿ ಅವರು ಅವನನ್ನ ಮರಳು ಮಾಡಿ ಅವನ ಬಟ್ಟೆ ಕಳಚಿ ಕಾವಿನೋ ಪುಟ್ಕೋಚಿನೋ ಹಾಕ್ಸಿ. ಸೋ ಸಿಂಪಲ್. ಈ ಕೇಸು ನಮ್ಗೇನು ಹೊಸದಲ್ಲ. ಮಹದೇಶ್ವರನ್ ಬೆಟ್ಟ, ಬಿಳಿಗಿರಿ ರಂಗನ್ ಬೆಟ್ಟ, ಅಲ್ಲೆಲ್ಲ ಇಂಥ ಸನ್ಯಾಸಿಗಳು ಓಡಾಡ್ತಾನೆ ಇರ್ತಾರೆ. ನೋಡಿಮ್ಮ, ಬಟ್ಟೆಗಳನ್ನ ನೋಡಿದ್ಮೇಲೆ ನಿಮ್ಮ ಧಾವಂತ ಖಂಡಿತ ಕಡಿಮೆ ಆಗಿದೆ. ಅದನ್ನ ವಾಪಸ್ ಕೊಟ್ಬಿಡಿಮ್ಮ. ಕೊಡಿಮ್ಮ. ಮಂಜು, ನಮ್ಮ ರೆಕಾರ್ಡ್ಸ್. ಡೋಂಟ್ ವರಿ, ಜೀಸಸ್ ವಿಲ್ ಸೇವ್ ಹಿಮ್. ಏನು ಆಗಿರಲ್ಲ ಗೀತಾ, ಸಮಾಧಾನ ಮಾಡ್ಕೊಳ್ಳಿ. ಮಾಧವ ಸಿಗ್ತಾನೆ. ಜುಂಜೆ, ಚಿಕ್ಕಬಾದ ಇಲ್ಲೋ ಕಾಣಿಸ್ತಾ ಇಲ್ಲ? ನನ್ನಪ್ಪ
ಅಯ್ಯಯ್ಯೋ, ಮೈಯೆಲ್ಲ ತರ್ಚ್ಕೊಂಡ್ಬಿಟ್ಟದೆ. ಚಿಕ್ಕ ಮಗ ಮದ ನೋಡ ನೋಡಿಲ್ಲಿ. ಅಯ್ಯೋ ಸುಮ್ಮನೆ ಜರ ಬೇಕಾವೆ. ಮಹದೇಶ್ವರ ಹೋಗಿ ಒಸಿ ನೀರು ಒಂದು ಬಟ್ಟ ತಗೊಂಬಪ್ಪ. ಹೋಗು ನೀರು 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 ಬಿಸಿ ಮಾಡಕ್ ಹೇಳು. ಎಲ್ಲ ಚಂದಾಗ ರಸ ತಗೊಂಬ ಪಟ್ಟಾಕು. ಹೋಗು ಹೋಗು ಮಡ್ ಮಡ್ ಚೂರ್ ಚೂರ್ ಸರ್. ಆಯ್ತು ನಮ್ಮ ಮಡದಲ್ಲಿ ಅಪ್ಪಾಟಿ ಕಿರ್ಚ್ಕೊಂಡ್ರಿ, ಯಾಕೆ ರೋಡ ಬರಲಿಲ್ಲ ನೀವು? ಹೊಸ ತಿರುಗಿ ನೋಡು. ಎಷ್ಟೊಂದು ಗಾಯ ಆಗ್ಬಿಟ್ಟಿದೆ ಬಾ. ಅಳ್ಬೇಡ ಅಳ್ಬೇಡ ಸರಿ ಆಯ್ತದೆ. ನೋಡ್ಕೊ ಸರ್, ಈ ಜಗತ್ತಿನ ನೇಮ್ದಾಗ ಮರಕ್ಕಿಂತ ಮರ ದೊಡ್ಡದಿರ್ತದ, ಬೆಟ್ಟಕ್ಕಿಂತ ಬೆಟ್ಟ ದೊಡ್ಡದು ಇದ್ದೇ ಇರ್ತದ. ನಾನೇ ಶ್ರೇಷ್ಠ ಅನ್ನೋದು ದಡ್ಡತನಕಪ್ಪ. ಆ ನನ್ನಪ್ಪನ ಸಾಮ್ರಾಜ್ಯದಲ್ಲಿ ಎಲ್ರೂ ಒಂದಿಯೇ, ಎಲ್ರೂ ಒಂದಿಯೇ ತಿಳ್ಕೊಳ್ಳಿ. ಆ ನನ್ನಪ್ಪ ಮಹದೇಶ್ವರ ಎಲ್ಲಾರನು ಪ್ರೀತಿಯಿಂದ ಕಂಡ. ಗಿಡ ಮರ ಬಳ್ಳಿ ಪಕ್ಷಿ ನರ್ಮನುಸುರನ ಕರುಣೆಯಿಂದ ಕಾಪಾಡಿದ. ನಾವು ಅಷ್ಟಿಯೇ, ಎಲ್ಲಾರನು ಪ್ರೀತಿ ಮಾಡಬೇಕು, ಸಂಕಟದಲ್ಲಿರೋರಿಗೆ ಕರುಣೆ ತೋರಿಸಿ ಕಾಪಾಡಬೇಕು. ಆ ನನ್ನಪ್ಪ ಹಾಕೊಟ್ಟ ಅದು ಇದೆಯೇ. ನನ್ನ ಕಂದ
ಸಂತಕ್ಕಾಗಿ ಒಬ್ಬರು ಬದುಕೋದಿ, ಒಬ್ಬರ ಅಳುವನ್ನ ಒಬ್ಬರು ಅಳಿಸೋದಿ. ಕಾಯಕ ಅಂತ ಕಾಯುವ ಶಿವ ಹೇಳೌನಿ, ಕರೆದಾಗ ಬರ್ತಾನವನಿ. ಮಾದಪ್ಪ ಹೋಯ್ತವನೆ, ಮಾದಪ್ಪ ಹೋಯ್ತವನೆ ಮಲೆನಾಡ ಸೀಮೆಗೆ. ಮಳೆ ಬಂದರಲ್ಲಿ ತಳಗೀರೋ, ಮಳೆ ಬಂದರಲ್ಲಿ ತಳಗೀರೋ ಮಾದೇವ. ಎಳೆಯ ಹೊಂಬಾಳೆ ಸುಳಿಯಲ್ಲಿ ಮಾದೇವ ಎನ್ನೋರು, ಮಾದೇವ ಎನ್ನೋರು ಮಳವಳ್ಳಿ ಸೀಮೆಯವರೋ. ಮಳೆ ಬಂದರಲ್ಲಿ ತಳಗೀರೋ, ತಳಗಿರೋ ಮಾದಪ್ಪ ಕಸ್ತೂರಿ ಹೊಂಬಾಳೆ ಸುಳಿಯಲ್ಲಿ. ಸರಪಾನ ಹಾದಿಲಿ, ಸರಪಾನ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಸಾಸುವೆ ಗಾತಾರ ಗಿಡವಿಲ್ಲ, ಸಾಸುವೆ ಗಾತಾರ ಗಿಡವಿಲ್ಲ ಮಾದಪ್ಪ. ಸೋಸಿ ಬಿತ್ತಯ್ಯ ಜವನಾವ. ನಂಬುಗೆಯಿಂದಲೇ ನಾಕಾರು ಲೋಕವ ಜಯಿಸಬಲ್ಲೆವು ಮಾದೇವ. ನಮ್ಮಲ್ಲಿ ನಂಬುಗೆ ನೆಲೆಯಾಗಿ ಸಯ್ಯ ಮಾದೇವ. ನಂಬುಗೆಯಿಂದಲೇ ನಾಕಾರು ಲೋಕವ ಜಯಿಸಬಲ್ಲೆವು ಮಾದೇವ, ಮಾದೇವ. ನಮ್ಮಲ್ಲಿ ನಂಬುಗೆ ನೆಲೆಯಾಗಿ ಸಯ್ಯ ಮಾದೇವ, ಮಾದೇವ. ಏಳು ಎತ್ತರವಿರಲಿ ಬೀಳು ಬಿತ್ತರವಿರಲಿ, ಹೇಳಿಕೊಳ್ಳುವ ಸಾಲು ನಿನ್ನ ಹಾಡಾಗಿ ಮಾದೇವ. ಏಳು ಎತ್ತರವಿರಲಿ ಬೀಳು ಬಿತ್ತರವಿರಲಿ, ಹೇಳಿಕೊಳ್ಳುವ ಸಾಲು ನಿನ್ನ ಹಾಡಾಗಿ ಮಾದೇವ. ಅಲ್ ನೋಡಿ ನಾಗಮಲೆ, ಅದು ವೀರಭದ್ರೇಶ್ವರ, ಅದು ತಪ್ಸಾರೆ, ಅದು ಕಂಬದ ಬೋಳಿ, ಅದು ಪಾದ್ಧಾರೆ, ಆನುಮಲೆ, ಜೇನುಮಲೆ, ಗುಂಜಿಮಲೆ, ಗುಲಗಂಜಿಮಲೆ, ಪಾನುಮಲೆ, ಪಚ್ಚಮಲೆ, ಹೀಗೆ 77 ಮಲೆಗಳಲ್ಲಿ ಸುತ್ತಾಡಿಕೊಂಡು ನನ್ನಪ್ಪ ಮಹದೇಶ್ವರ. ಅಲ್ ನೋಡಿ, ಅಲ್ಲಿ ನಡುವೆ ಕಾಣಿಸ್ತಿದೆಯಲ್ಲ ಆ ನಡುಮಲೆ, ಅಲ್ಲಿಗೆ ಬಂದು ನೆಲೆಸಿದ್ರು, ಅದೇ ಮಾದೇಶ್ವರನ ಗುಡಿ. ಅಲ್ಲೇ ನನ್ನ ಅಪ್ಪಯ್ಯ ನೆಲೆಗೊಂಡಿರೋದು, ಅಲ್ಲೇ ನಡೆಯೋದು ದೊಡ್ಡ ಪರಿಸೆ. ಲಕ್ಷಾಂತರ ಮಂದಿ ಭಕ್ತರು ಸ್ಯಾವೆಗೆ ಅಂತ ಬರ್ತಾರೆ ಇಲ್ಲಿ ಕೇಳಿ. ಯಾರು ಒಬ್ಬರನ್ನೊಬ್ಬರು ಬಿಟ್ಟು ಹೋಗ್ಬಾರ್ದು. ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಗುಡಿ ಮುಂಭಾಗದಲ್ಲಿ ರಥ ನಿಲ್ಲೋ ಜಾಗಕ್ಕೆ ಬಂದು ಸೇರ್ಬೇಕು, ತಿಳಿತಾ? ಇನ್ನೊಂದು ಮಾತು, ಈ ಸಲ ಪರಿಸೆಯಲ್ಲಿ ನಮ್ಮ ಮರಿದೇವರು ಕಂಸಾಳೆ ಆಡ್ತಾನೆ. ಚಂದಾಗಿದ್ದೀಯ ಮಾದಯ್ಯ. ಚಂದಾಗಿದ್ದೀನಿ ಸ್ವಾಮಿ, ತಮ್ದಯ್ಯ. ಮಾದಯ್ಯ, ನೀನೇ ಒಂದು ಶಾಲೆ ಇದ್ದಂಗೆ. ಹಳ್ಳಿ ಹಳ್ಳಿಗಳ ಮ್ಯಾಗೆ ಆ ನನ್ನಪ್ಪಯ್ಯನ ಸಾಲಗಳನ್ನ ಆಡ್ತಾ ಬತ್ತೀಯಲ್ಲ, ಅದರಿಂದ ಜ್ಞಾನ ಪ್ರಸಾರವಾಯ್ತದೆ. ಬುದ್ಧಿ ಏನು ಆ ನನ್ನಪ್ಪ ನನ್ನ ನಾಲ್ಗೆ ಮೇಲೆ ಸರಸ್ವತಿ ಮಡ್ಗವನೆ, ಆ ತಾಯವ್ವ ನುಡ್ದಂಗ್ ನುಡಿತೀನಿ. ನನ್ನಪ್ಪನ ಪಾದ ಸೇರಗಂಟ, ಇದನ್ನ ಶಾವೆ ಅಂತ ಮಾಡ್ತೀವಿ ನೀ ಬುದ್ಧಿ. ನೋಡು ಮಾದಯ್ಯ, ನಿನ್ನ ಶಿಶು ಮಕ್ಕಳಿಗೂ ನಿನ್ನ ಜ್ಞಾನವನ್ನೆಲ್ಲ ಕಲಿಸು, ಅವರೂ ಬೇರೆಯವರಿಗೆ ಕಲಿಸಲಿ. ತಕ್ಕೋಸೆ ಬಾಪ್ಪ ಬಾ. ಕಲಿಯೋದಕ್ಕೂ ಕಲಿಸೋದಕ್ಕೂ ಭಿನ್ನ ಭೇದ ಬೇಡ. ಆ ನನ್ನ ಅಪ್ಪನೇ ಭಿನ್ನ ಭೇದ ಮಾಡಲಿಲ್ಲ, ಅಂದಮೇಲೆ ನಾವ್ಯಾಕೆ ಮಾಡಬೇಕು?
ಇಂದಿನಿಂದ ನೀವು ಶಿಶು ಮಕ್ಕಳು. ಕಂಸಾಳೆ ನಾದವೇ ನಿಮ್ಮ ದಾರಿಯಾಗಬೇಕು. ಉಂಡದ್ದು ತಿಂದದ್ದು ಶಿವನ ಪ್ರಸಾದವಾದರೆ ಅಂದದ್ದು ಆಡಿದ್ದು ಶಿವನ ಪ್ರಸಾದ ಅಲ್ಲವೇ? ಉಗೇ ಮಾತ್ಮಲ್ಲಯ್ಯ. ಗಡಿನಾಡು ಚಾಮರಾಜನಗರ ಜಿಲ್ಲೆಯ ಪ್ರಖ್ಯಾತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರೆ. ಮಹದೇಶ್ವರ ಕಾವ್ಯದ ಪ್ರಕಾರ ಮಹದೇಶ್ವರರು ಕತ್ತಿಪ್ಪವಾಡದ ಹಳ್ಳದಲ್ಲಿ ಬಿಲ್ಲಯ್ಯ ಕಾರಯ್ಯರನ್ನು ಪರೀಕ್ಷೆ ಮಾಡಿದ ಮೇಲೆ ಸಂತೋಷದಿಂದ ಕಂಸಾಳೆಯನ್ನು ಮಾಡಿದರೆಂದು ಈ ಭಾಗದ ಜನರು ನಂಬುತ್ತಾರೆ. ನಮ್ಮ ಜಾನಪದ ಕಲಾ ಪ್ರಕಾರದಲ್ಲಿ ಕಂಸಾಳೆಗೆ ವಿಶೇಷವಾದ ಸ್ಥಾನವಿದೆ. ಹೀಗೆ ಅನೇಕ ವಿಶೇಷಗಳನ್ನು ಹೊಂದಿರುವ ಜಾತ್ರೆಯ ನೇರ ಪ್ರಸಾರ ನಿಮಗಾಗಿ. ಹಾನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿಮಲೆ ನಾಗಮಲೆ ಪಾನುಮಲೆ ಪಚ್ಚಮಲೆ ರುದ್ರಾಕ್ಷಿಮಲೆ ಎಪ್ಪತ್ತೇಳು ಮಲೆ ಒಳಗೆ ತಪ್ಪದೆ ನಲಿದು ನಾಟ್ಯವಾಡುವಂತಹ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಾರಿ ಯುಗೇನಿ ವಾಲಿಗವೋ ನಿಮ್ಮ ವಾಲಿಗವೋ ಶಿವನೇ ಮಾದೇವನ್ ವಾಲಿಗವೋ ವಾಲಿಗವೋ ನಿಮ್ಮ ವಾಲಿಗವೋ ಶಿವನೇ ಮಾದೇವನ್ ವಾಲಿಗವೋ ಎಲ್ಲಿದ್ದೀಯಪ್ಪ ಮಾಯಾಕಾರ ಶಿವನೇ ಮಾದೇವನ್ ವಾಲಿಗವೋ ಭಕ್ತರ ನೋಡಿ ರಕ್ಷಣೆ ಮಾಡೋ ಶಿವನೇ ಮಾದೇವನ್ ವಾಲಿಗವೋ ನಾಗುಮಲೆ ಕಿಡುಗಣ್ಣ ಪಪ್ಪ ಶಿವನೇ ಮಾದೇವನ್ ವಾಲಿಗವೋ ಬಡವರ ಭಕ್ತಿ ಬಲ್ಲವರ ಗುರುವೇ ಶಿವನೇ ಮಾದೇವನ್ ವಾಲಿಗವೋ ವಾಲಿಗವೋ ನಿಮ್ಮ ವಾಲಿಗವೋ ಶಿವನೇ ಮಾದೇವನ್ ಮಾಧವನ ಮಲೆ 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 ಮಹದೇವ 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 ಎಪ್ಪತ್ತೇಳು ಮಲೆ ಮಹದೇವ ಮಹದೇವ ಲೋಕಕ್ಕೆ ಕೊಡೆ ಹಿಡಿಯೋ ಜಡೆ ಮುನಿರಾಗ ನೀನಯ್ಯೋ ಏಳು ಬಾಯಿ ಹೊನ್ನುತ್ತದಲ್ಲಿ ಕೂತ ಮಲ್ಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ಕಣ್ಣಾಟ ಮಾಧುವ ಟಿವಿಲ್ ಕಣೋ ಕೋಲಿನಾಟ ಆಡ್ದೋನು ಚಿನ್ನಿ ದಾಂಡು ಆಡ್ದೋನು ಹುಲಿ ಮ್ಯಾಲೆ ಬರ್ತಾವ್ನೆ ಸವಾರಿ ಸವಾರಿ ನೋಡ್ತೀವಿ ಸವಾರಿ ಸುರುಗಿ ಶಾವಂತಿ ಮಲ್ಲಿಗೆ ಮರುಗಾನ ಮುಡಿಗಿಟ್ಟು ನುಡ್ಸೋಣ ನಗಾರಿ ನಗಾರಿ ಕಂಸಾಳೆ ನಗಾರಿ ಆಗಲಿಕ್ಕೆ ಲೋಕದ ಕಲ್ಯಾಣ ಶಿವ ಮಾಡ್ತಾವ್ನೆ ಧರೆಯಲ್ಲಿ ಪ್ರಯಾಣ ಆಗಲಿಕ್ಕೆ ಲೋಕದ ಕಲ್ಯಾಣ ಶಿವ ಮಾಡ್ತಾವ್ನೆ ಧರೆಯಲ್ಲಿ ಪ್ರಯಾಣ ಮಹದೇಶ್ವರ ನಾವು ಕಳ್ಳೊಕ್ಕಲು ನಮ್ಮನ್ನು ಕಾಪಾಡು ತಂದೆ ಕಳ್ಳೊಕ್ಕಲು ಅಂದ್ರೆ ಏನಮ್ಮ ಹರಕೆ ತೀರಿಸ್ತಾ ಇರೋರಿಗೆ ಕಳ್ಳೊಕ್ಕಲು ಅಂತ ಹೇಳ್ತಾರಮ್ಮ ಸುಮ್ಮನೆ ರಮ್ಮ ಹಳೆ ಪುರಾಣ ಎಲ್ಲ ಬಿಚ್ಚಬೇಡ ನೀನು ನೀವು ಯಾವ ಹರಕೆ ಹೊತ್ತಿದ್ರಮ್ಮ ನಿಮ್ಮ ಮಾವ ಬೆಟ್ಟಕ್ಕೆ ಕಾಲ್ನಡಿಗೆಲ್ಲೇ ಬರ್ತೀನಿ ಅಂತ ಹರಕೆ ಹೊತ್ತೀನಿ ಅದನ್ನ ತೀರಿಸ್ತೇನೆ ಹೊರಟೋದು ನಿಮ್ಮ ಅಪ್ಪನ ಆಸೆನ ನಿನ್ನ ಮಗ ಆದ್ರೂ ತೀರಿಸ್ತಾನೆ ಬಿಡು ನಾನು ತಂದನ್ನ ತಾನನ ತಂದೆ ನಾನ ತಂದು ನಾನು ತಂದನ್ನ ತಾನನ ಕೊಡಗಿನ ಮಲಯಾಳ ರಾಜ್ಯಕ್ಕೆ ಗಡಿಯಾವುದಂದ್ರೆ ಹಡಗಿನಂತ ಪಿರಿಯ ಪಟ್ಟಣ ತಂದನ
ಹಡಗಿನಂತ ಪಿರಿಯ ಪಟ್ಟಣಕ್ಕೆ ದೊರೆಯಾರು ಅಂದ್ರೆ ವೀರನಾದಿ ವೀರಾಜಿ ಅರಸಲ್ಲೋ ಶಿವಗಣ ಗಣದಿಂದ ನಿಜ ಗುಣ ಗುಣದಿಂದ ಗುಡ್ಡಗಳು ಗುರು ಗುಟ್ಟುವಂತೆ ಮಾಡೋ ಮಾಯಕಾರ ಮಾದೇವಾ ಕಲ್ಲಿನಂತೆ ಕಾಣುತ್ತಾನೆ ಕಾಯಕನ ನೀಡುತ್ತಾನೆ ಕಾಡು ಪಾರಿವಾಳನ ಹಕ್ಕಿ ಹಾಡೋ ಚಿಲಿ ಪಿಲಿ ಒಡೆಯ ಮಾದೇವಾ ಕಣ್ಣಿಲ್ಲದೋರಿಗೆ ಕಣ್ಣಾಗಿ ಮಾತಿಲ್ಲದೋರಿಗೆ ಮಾತಾಗಿ ಕೈ ಇಲ್ಲದೋರಿಗೆ ಕೈಲಾಸಾನ್ ಕೊಡ್ತಾನೆ ನೋಡಯ್ಯ ಭೈರಾಗಿ ಮಾದೇವ ಹುಲಿ ಎಲ್ಲಕ್ಕೂ ಕೊಡುಗಲ್ಲ ಮಲತಾನೆ ಬೆಳಕು ಮಾದೇವ ಮಲೆ ಮಲೆ ಮಾದೇವ ಮಾದೇವ ಮಲೆ ಮಲೆ ಮಾದೇವ ಮಾದೇವ ಮಲೆ 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 ಮಾದೇವ 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 ಎಪ್ಪತ್ತೇಳು ಮಲೆ ಮಾದೇವ ಮಾದೇವ ಲೋಕಕ್ಕೆ ಕೊಡೆ ಹಿಡಿಯೋ ಜಡೆ ಮುನಿರಾಗ ನೀನಯ್ಯೋ ಏಳು ಬಾಯಿ ಹೊನ್ನುತ್ತದಲ್ಲಿ ಕೂತ ಮಲ್ಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ಮಾದೇವ ಮಾದೇವ ಮಾದೇಶ್ವರ ನಾನು ಸುಮ್ಮನೆ ಇರೋದಿಲ್ಲ ಮುದುಕ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಟಕಡೆ ಆಸ್ತಿ ಜೈಲು ಜೈಲ್ಗೆ ಹಾಕಿಸ್ಬಿಡ್ತೀನಿ ನಾವೆಲ್ಲ ಮಾಧವನ್ನು ಕಳ್ಕೊಂಡು ಎಷ್ಟು ಸಂಕಟ ಪಡ್ತಾ ಇದ್ದೀವಿ ಗೊತ್ತಾ ಇವಳಿಗೆ ಊಟ ಸೇರದೆ ಎಷ್ಟು ದಿನ ಆಯ್ತು ನನ್ನಮ್ಮ ಎಷ್ಟು ಕಣ್ಣೀರು ಹಾಕಿರ್ಬೋದು ಅವರಿಗೆ ಮಾಧವ ಅಂದ್ರೆ ಪ್ರಾಣ ಪ್ರಾಣ ಕಣಯ್ಯ ಇದೆಲ್ಲ ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ ಏಯ್ ಆಟ ಆಡಬೇಡ ಎಲ್ಲಿದ್ದಾನೆ ಎಲ್ಲಿದ್ದಾನೆ ನನ್ನ ಮಗ ಅಂತ ಹೇಳು ನೀನು ತಿರುಪೇ ಬೇಡಿ ತಿನ್ನೋದಕ್ಕೆ ನನ್ನ ಮಗನ ಯೂಸ್ ಮಾಡ್ಕೊಂಡಿದ್ಯಾ ಮರ್ಯಾದೆ ಇಲ್ಲ ನಿನಗೆ ರೇ ರಂಗನಾಥ್ ಏನ್ ಮಾತು ಅಂತ ಆಡ್ತಾ ಇದ್ದೀರ್ರಿ ದೇವರ ಗುಡ್ಡರು ಅಂದ್ರೆ ಅಷ್ಟೊಂದು ತಿರಸ್ಕಾರ ನಿಮಗೆ ಅವರಾಡುವ ಕಂಸಾಳೆ ಪದಗಳು ಈ ದೇಶದ ಮಹಾಕಾವ್ಯಗಳಲ್ಲಿ ಒಂದು ಕಣ್ರಿ ಬರವಣಿಗೆ ಇಲ್ದವರ ಕಾವ್ಯ ಅಂತ ನಿಮ್ಮಂತ ವಿದ್ಯಾವಂತರಿಗೆ ಅಸಡ್ಡೆ ತಾತ್ಸಾರ ಈ ತರದ್ದು ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂದ್ರೆ ಇಲ್ಲಿ ನಿಲ್ಲುವ ಯೋಗ್ಯತೆಯನ್ನು ಕಳ್ಕೊಳ್ತೀರಾ ದಯವಿಟ್ಟು ಮರ್ಯಾದೆಯಿಂದ ಮಾತಾಡಿ ಕ್ಷಮಿಸ್ಬಿಡಿ ಸ್ವಾಮಿ ದೇವರು ಕೊಟ್ರೆ ನಿಮ್ಮ ಕೈ ಮುಗಿತೀನಿ ನನ್ನ ಮೊಮ್ಮಗ ಎಲ್ಲಿದ್ದಾನೆ ಅಂತ ಹೇಳ್ಬಿಡಿಪ್ಪ ನೋಡಿ ಯಾಕೋ ಓಡೋಗಿದ್ದು ನೀನು ಲೇ ಲೇ ಕತ್ತೆ ನಿನ್ನೇ ಕೇಳ್ತಾ ಇರೋದು ಓ ಕ್ಷಮಿಸ್ಬಿಡಿ ಅಪ್ಪಯ್ಯ
ಭಿಕ್ಷ ಮುಸ್ಬಿಡಿ. ಮರಿದೇವರು, ನನ್ನ ಮರಿದೇವರು. ಅಪ್ಪಯ್ಯ, ಅಪ್ಪಯ್ಯ ಕ್ಷಮಿಸೋದಪ್ಪ. ನೀನೇನು ತಪ್ಪಾಡಿಲ್ಲ ಕುಸ, ನೀನೇನು ತಪ್ಪಾಡ್ಲಿಲ್ಲ. ಕಾಲ ಕಾಲ ನಮ್ಮನ್ನ ಹಂಗಾಡಿಸ್ತದ. ಆಯ್ತಲ್ಲ ಮಿಸ್ಟರ್ ರಂಗನಾಥ್, ನಿಮ್ ಮಗ ನಿಮ್ಗೆ ಸಿಕ್ಕಿದ್ನಲ್ಲ, ಮರ್ತು ಬಿಡಿ. ಇದೊಂದು ಕೆಟ್ಟ ಕನಸು ಅಂತ. ಸೋ ಸಿಂಪಲ್, ನೀವು ಕೊಟ್ಟಿರೋ ಕಂಪ್ಲೇಂಟ್ ನಾವು ವಾಪಸ್ ತಗೊಂಡ್ಬಿಡಿ. ಸಿಂಪಲ್ ಅಂತ ಸಿಂಪಲ್. ಆ ದರಿದ್ರ ಪಟ್ಟ ತೆಗೆದಾಕೋ. ಹೇಳಿದ್ ಕೇಳಿಸ್ಲಿಲ್ವಾ ನಿನಗೆ? ಏಯ್ ಏನು ಕಿವಿ ಕೇಳಿಸಲ್ವಾ ನಿನಗೆ? ಬಾರೆ ಆ ಕಡೆ ಹಾಗೆಲ್ಲ ಮಾಡಬಾರ್ದು ಬಿಡಿ. ದ್ರಾಕ್ಷಿ ಬೇರೆ. ಅಯ್ಯೋ ದೇವ್ರದು ಸ್ವಾಮಿ, ಇಲ್ಲೇ ಸುಟ್ಟು ಹಾಕಬಾರ್ದು. ಇನ್ಸ್ಪೆಕ್ಟರ್ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ. ರೀ ಮಿಸ್ಟರ್ ರಂಗನಾಥ್, ಇವ್ರನ್ನ ಕರ್ಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ಇನ್ನೊಂದು ಕ್ರಿಮಿನಲ್ ಕೇಸ್ ಆಗತ್ತೆ ಅಷ್ಟೇ. ಕಂದ, ನೀ ಕಂಸಾಲೆ ಕಲಿತೀನಿ ಅಂದಿದ್ರೆ ನಾವ್ ಕಲಿಸ್ತಿರ್ಲಿಲ್ವೇನೋ? ಹೇಗಮ್ಮ, ಹೇಗಮ್ಮ ಕಲಿಸ್ತೀರಾ? ಅದೇನಂತಾನೆ ನಾವ್ ಗೊತ್ತಿರ್ಲಿಲ್ಲ. ಮೊದಲನೇ ಸಾರಿ ಕಂಸಾಳೆ ನೋಡ್ಬೇಕಾದ್ರೆ ಎಲ್ ಕೂತಿದ್ದೀನೋ, ಏನ್ ಮಾಡ್ತಿದ್ದೀನೋ ಒಂದೂ ಗೊತ್ತಾಗ್ಲಿಲ್ಲ. ಅಪ್ಪಯ್ಯ ನಂಗ್ ಕಂಸಾಲೆ ಕೊಟ್ಟಾಗ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಲೇಬೇಕು ಅನ್ಸ್ತು. ಅಜ್ಜಿ, ನಾನು ಏನ್ ತಪ್ಪು ಮಾಡಿಲ್ಲ ಅಜ್ಜಿ, ನಾನ್ ಬೇಕಂತ ಮಾಡಿಲ್ಲ ಅಜ್ಜಿ. ಕಾಡಲ್ಲಿ ನಿಂದು ಮತ್ತೆ ಅಮ್ಮಂದು ಜ್ಞಾಪಕ ಬರ್ತಿತ್ತಜ್ಜಿ. ಆದ್ರೆ ಕಂಸಾಳೆ ಶಬ್ದ ಕಿವಿ ಮೇಲೆ ಬೀಳ್ತಿದ್ದಾಗೆ ಆಚೆಕಡೆ ಇರೋ ಶಬ್ದ ಯಾವುದು ಕೇಳಿಸ್ತಿರ್ಲಿಲ್ಲ. ಅಪ್ಪ, ಕಂಸಾಳೆ ಅಪ್ಪಯ್ಯ ತುಂಬಾ ಒಳ್ಳೆಯವರಪ್ಪ. ಅವ್ರು ಹೇಗಿದ್ದಾರೋ ಏನೋ, ಒಂದ್ಸಲ ಅವ್ರನ್ನ ನೋಡ್ಕೊಂಡ್ ಬಂದ್ಬಿಡೋಣ ಪ್ಲೀಸ್, ಪ್ಲೀಸ್ ಪಾ. ಅಪ್ಪ, ಅವ್ರ ನನ್ ಜೀವ ಉಳಿಸ್ದವ್ರು, ಇಲ್ಲದಿದ್ರೆ ನಿಮ್ ಮಾಧುವ ಅಷ್ಟೇ. ಅಮ್ಮ, ಕ್ಷಮಿಸ್ಬಿಡಿ ಅಪ್ಪಯ್ಯ. ಅಪ್ಪಯ್ಯ, ಅಪ್ಪಯ್ಯ ನಿನ್ನ ಕ್ಷಮಿಸೋದ? ನಿಂದೇನು ತಪ್ಪಿಲ್ಲ ಕುಸೆ, ನಿಂದೇನು ತಪ್ಪಿಲ್ಲ. ಎಲ್ಲ ಆ ಮಹದೇಶ್ವರ ನಿಚ್ಛೆ ಕುಸ. ನಾ ಹೇಳೋದನ್ ಮಾಡಿದೆಯ? ಅದೇನ್ ಹೇಳಿ ಅಪ್ಪಯ್ಯ.
ಅಜ್ಜೋಳಿಗೆ ತಂದೆಯ. ಅದೇ ತಾತ. ಇದನ್ನ ಮಹದೇಶ್ವರನ್ ಪ್ರಸಾದ ಅಂತ ತಿಳ್ಕ. ಪ್ರತಿ ವರ್ಷ ತಪ್ಪದೆ ಮಹದೇಶ್ವರನ್ ಬೆಟ್ಟಕ್ಕೋಗಿ ಆ ನನ್ನ ಅಪ್ಪನ ಸೇವೆ ಮಾಡ್ದೀಯ ಮರದೇವ್ರು. ಆಯ್ತು ಅಪ್ಪಯ್ಯ, ಮಾಡ್ತೀನಿ, ಮಾಡ್ತೀನಿ ಅಪ್ಪಯ್ಯ. ಮರದೇವ್ರು ಕಂಸಾಳೆ ನಾದ ಕೇಳ್ಸು, ನಾದ ಕೇಳ್ಸು. ಚಂಡಾಡಿರೋ ಚಂಡಿಡಾಡಿರೋ ನಮ್ಮ